ಸೆಲೆಬ್ರಿಟಿ ಇರ್ಬೋದು, ಹೀರೋ ಇರ್ಬೋದು, ಕಾನೂನ ಯಾರು ತಗೊಳಂಗಿಲ್ಲ. ನೀವು 10 ಜನಕ್ಕೆ ಊಟ ಹಾಕ್ಬಿಟ್ಟು ಒಬ್ಬನಿಗೆ ತೊಂದರೆ ಮಾಡಿದ್ರು ತಪ್ಪೆ. ದುಡ್ಡಿಂದ ಏನ್ ಬೇಕಾದ್ರೂ ಸಾಲ್ವ್ ಮಾಡ್ಬಿಡ್ಬೋದು. ನಮ್ಮನೇಲೆ ಈ ಪರಿಸ್ಥಿತಿ ಆಯ್ತು ಅಂದ್ರೆ ನಾವ್ ಯಾವತರ ಅಂತ ಅರ್ಥ ಮಾಡ್ಕೊಬೇಕು. ಮಾಡಿಲ್ಲ ಅಂದ್ರು ಕೆಟ್ಟದ್ ಮಾಡ್ಬಾರ್ದು ಅಂತ ಭಾವನೆ ಇರೋರು ನಾವು. ನೀವು 1000 ಜನಕ್ಕೆ ಮಾಡಿದೀರಾ, ಒಪ್ಕೊಳ್ಳೋಣ. ಆದ್ರೆ ಒಬ್ರಿಗೆ ಯಾಕೆ ಅನ್ಯಾಯ ಮಾಡ್ತೀರಾ? ಹಲೋ ಸರ್, ನಿಮ್ಮ ಹೆಸರು? ವೆಂಕಟೇಶ್ ಅಂತ. ವೆಂಕಟೇಶ್ ಸರ್, ನೀವು ಸಿನಿಮಾ ಎಲ್ಲ ನೋಡ್ತಾ ಇರ್ತೀರಿ, ಕನ್ನಡ ಸಿನಿಮಾನ. ಸೊ ಯಾರ ಅಭಿಮಾನಿ ನೀವು? ನಾವು ಯಾರ ಅಭಿಮಾನಿನೂ ಇಲ್ಲ, ಒಳ್ಳೆಯವ್ರ ಅಭಿಮಾನಿ. ವೆರಿ ನೈಸ್. ಸೊ ಅಂದ್ರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾರೆ ಅವ್ರ ಅಭಿಮಾನಿ. ವೆರಿ ನೈಸ್ ಸರ್. ಸರ್, ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಂದಂತ ಸುದ್ದಿ ಅಂದ್ರೆ ನಮ್ಮ ದರ್ಶನ್ ರವರು ಈ ತರ ಕೊಲೆ ಪ್ರಕರಣದಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ, ಕೊಲೆ ಮಾಡಿದರೆ ಅಂತೆಲ್ಲ ಸುದ್ದಿಗಳು ಬರ್ತಾ ಇದೆ, ಪ್ರೂಫ್ಗಳು ಸಮೇತ ತೋರಿಸ್ತಾ ಇದ್ದಾರೆ. ಅಂದ್ರೆ ಆಲ್ರೆಡಿ ಪೊಲೀಸ್ ಅವರು ಕೂಡ ಕಸ್ಟಡಿಲಿ ಇಟ್ಟಿದ್ದಾರೆ, 3 ದಿವಸ ಆಗಿದೆ. ಅಂದ್ರೆ 3 ದಿವಸ ಆಗಿದೆ, ಅವ್ರಿಗೆ ಶಿಕ್ಷೆ ಆಗುತ್ತಾ ಆಗಲ್ವಾ, ಅವ್ರು ಮಾಡಿದ್ದು ಸರಿನಾ ತಪ್ಪಾ ಸರ್? ಏನೇ ಆದ್ರೂ ಕಾನೂನ ಕೈಗೆ ತಗೊಂಬಾರ್ದು. ನೀವು ಯಾರಾದರೂ ಇರ್ರಿ, ನೀವು ಒಂದು ಸೆಲೆಬ್ರಿಟಿ ಇರ್ಬೋದು, ಹೀರೋ ಇರ್ಬೋದು, ಕಾನೂನ ಯಾರು ತಗೊಳಂಗಿಲ್ಲ. ಸಂವಿಧಾನನ ಯಾರು ದುರುಪಯೋಗ ಮಾಡಂಗಿಲ್ಲ. ಸಂವಿಧಾನ ಅಂದರೆ ಏನು? ಕಾನೂನು. ಕಾನೂನು ಅಂದರೆ ಏನು? ಸಂವಿಧಾನ. ನೀವು ಇದೆಲ್ಲ ಸರಿ ಅಂದರೆ ಅಲ್ಲಿಗೆ ನೀವು ಸಂವಿಧಾನ ಉಲ್ಲಂಘನೆ ಮಾಡ್ದಂಗೆ. ಇದೆಲ್ಲ ನಾವು ಮಾಡೋದು ಸರಿ ಅಂದರೆ ನೀವು ಇರಿ. ಈಗ ನಾವು 10 ಜನಕ್ಕೆ ಊಟ ಹಾಕ್ಬಿಡ್ತೀವಿ, 10 ಜನಕ್ಕೆ ಊಟ ಹಾಕ್ಬಿಟ್ಟು ಒಬ್ಬನಿಗೆ ಇನ್ನೊಬ್ಬನಿಗೆ ಏನೋ ತೊಂದರೆ ಮಾಡಿದ್ರೂ ತಪ್ಪೆ. ನೀವು 10 ಜನಕ್ಕೆ ಊಟ ಹಾಕ್ಬಿಟ್ಟು ಒಬ್ಬನಿಗೆ ತೊಂದರೆ ಮಾಡಿದ್ರೂ ತಪ್ಪೆ. ನೀವು ಅದು ಬದಲು ಆ ಒಬ್ಬನಿಗೆ ಒಳ್ಳೇದು ಮಾಡಬೇಡಿ, ಸುಮ್ಮನಿದ್ಬಿಡಿ, ಸುಮ್ಮನಿದ್ಬಿಡಿ. ನೀವು 100 ಜನಕ್ಕೆ ಹಾಕ್ತೀರಾ ಸ್ವಾಮಿ, 100 ಜನಕ್ಕೆ ಹಾಕ್ತೀರಾ, 1000 ಜನಕ್ಕೆ ಹಾಕ್ತೀರಾ, 1 ಜೀವನೂ ಏನೂ ಆಗ್ಬಾರ್ದು. ನೀವು 1000 ಜನಕ್ಕೆ ಮಾಡಿದ್ದೀರಾ, ಒಪ್ಕೊಳ್ಳೋಣ. ಆದರೆ ಒಬ್ರಿಗೆ ಯಾಕೆ ಅನ್ಯಾಯ ಮಾಡ್ತೀರಾ? ಹಂಗಾದರೆ ನೀವು 1000 ಜನಕ್ಕೆ ಮಾಡಿದ್ರೆ ಒಬ್ರಿಗೇನಾದರೂ ಮಾಡಿದ್ರೆ ಅದು ಆ 999 ಇಲ್ಲಿ ಮೈನಸ್ ಆದಂಗ. ನಾವು ಹೇಳೋದು ಏನು ಗೊತ್ತಾ, ಅವರು ಏನು ಮಾಡಿದಾರೋ ಅದು ನಾವು ನೀವು ಡಿಸೈಡ್ ಮಾಡೋಕ್ಕಾಗಲ್ಲ. ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಕಾನೂನಿದೆ, ಇದಿದೆ, ಪ್ರೂವ್ ಆಗುತ್ತೆ. ಈಗ ವಿಚಾರಣೆ ಅಂತ ಮಾಡಿದ್ದಾರೆ, ಇನ್ನೂ ಪ್ರೂವ್ ಆಗಿಲ್ಲ. ಪ್ರೂವ್ ಆಗಿಲ್ಲ ಏನು ದಂಡನೆ ಕೊಡ್ತಾರೋ ಇಲ್ಲ, ಅವ್ರು ಏನಾಗ್ತಾರೋ ಏನೋ ಎಕ್ಸೆಟ್ರಾ 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 ಬಿಡಿ. ಒಟ್ಟಲ್ಲಿ ಏನು ಅಂದರೆ ಲಾಸ್ಟ್ ಫೈನಲಲ್ಲಿ ತೀರ್ಮಾನ ಬರುತ್ತಲ್ವಾ, ಆವಾಗ ನಾವು ಹೇಳ್ಬೋದು. ಈಗ ಅವರು ಅಪರಾಧಿ ಅಂತ ಹೇಳಿದಾಗ ನಾವೇನು ಹೇಳ್ತೀವಿ? ಆವಾಗ ಅವ್ರು ಅಪರಾಧಿ ಮಾಡಿದ್ದಾರೆ ಅಂತ ಒಪ್ಕೊಂಡ್ಮೇಲೆ ನಾವು ಒಂದು ಪೊಲೀಸು ಬೇಕಂತ ಇವ್ರನ್ನ ಹಿಂಗೆ ಮಾಡಿಬಿಟ್ರು, ಇವರು ಸಿಟ್ಟಿಂಗ್ ಗೌರ್ಮೆಂಟ್ ಹಂಗೆಲ್ಲ ದೂರ ಹಂಗಿಲ್ಲ. ಆವಾಗ ನಾವು ಏನಾದರೂ ಒಂದು ಡಿಸೈಡ್ ಪಕ್ಕಾ ಮಾತಾಡ್ಬೋದು. ಈಗ ಏನಾದರೂ ನಾವು ಇವರು ಅಪರಾಧ ಮಾಡಿದ್ದಾರೆ ಅಂದ್ರೂ ತಪ್ಪಾಗುತ್ತೆ, ಮಾಡಿಲ್ಲ ಅವರು ಅನ್ನೋದು ತಪ್ಪಾಗುತ್ತೆ. ಪ್ರೂಫ್ ಆದಮೇಲೆ ಪರ್ಫೆಕ್ಟು ಹೇಳ್ಬೋದು. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟ್ಟಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಡೇವಿಸ್. ಆವಾಗ ಒಂದು ತೂಕ ಇರುತ್ತೆ ಅದಕ್ಕೆ ಅರ್ಥ. ಅಂದರೆ ಊಹಾಪೋಹಗಳು ನಡೀತಾ ಇದ್ದಾವೆ, ಆದ್ರೂ ಏನೇ ಆದ್ರೂ ನಾವು ಇವರು ದುಡ್ಡಿಂದ ಏನು ಬೇಕಾದರೂ ಸಾಲ್ವ್ ಮಾಡಿಬಿಡ್ಬೋದು. ಮೂಟೆಗಟ್ಟಲೆ ಬಸ್ಗಟ್ಟಲೆನು ಸಾಲ್ವ್ ಮಾಡ್ಬೋದು. ಅವ್ರು ಬಡ ಜೀವಿಗಳು. ಈಗ ನಿಮಗಾಯಿತು ಅಂತ ತಿಳ್ಕೊಳ್ಳಿ, ಇಲ್ಲ ನನಗೆ ಆಯಿತು, ಈಗ ನಮ್ಮನೇಲೆ ಈ ಪರಿಸ್ಥಿತಿ ಆಯಿತು ಅಂದರೆ ನಾವು ಯಾವ ಥರ ಅಂತ ಅರ್ಥ ಮಾಡ್ಕೊಬೇಕು. ಅಂದರೆ ಅವರೇ ಮಾಡಿದ್ರ ಇಲ್ಲ ಬೇರೆಯವ್ರು ಮಾಡಿದ್ರ ಆ ಥರ ಎಲ್ಲ ಏನಿಲ್ಲ. ನಾನು ಹೇಳಿದ್ದೇನು ಗೊತ್ತಾ, ಇವಾಗ ತೀರ್ಮಾನ ಆದಮೇಲೆ ಪರ್ಫೆಕ್ಟಾಗಿ ಹೇಳ್ಬೋದು ನಾವು. ಈಗ ಏನು ವಿಚಾರಣೆ ಕೈದಿ ಅಂತ ಬಂದಿದೆ, ನಾವು ಬಂದು ಅವ್ರು ಅಪರಾಧಿನೇ ಅಂತ ಹೇಳೋಕ್ಕಾಗಲ್ಲ, ನಿರಪರಾಧಿ ಅಂತಲೂ ನಾವು ಹೇಳೋಕ್ಕಾಗಲ್ಲ. ಅಲ್ಲಿ ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ ಅದು ಏನೇನಾಗುತ್ತೋ ಏನೋ. ಈಗ ಕಸ್ಟಡಿ ತೊಗೊಂಡು ಇವತ್ತೇನೋ ಲಾಸ್ಟ್ ಡೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ, ಎಲ್ಲ ಸರಿ. ಆದರೆ ನಾವು ಮಾತ್ರ ಒಳ್ಳೆ ಹೀರೋ ಯಾರು ಮಾಡಿದ್ರೂ ಪುನೀತ್ ಅಂತವ್ರನ್ನ, ಡಾಕ್ಟರ್ ರಾಜ್ಕುಮಾರ್ ಅಂಥವ್ರನ್ನ ನಾವು ದೇವ್ರ ಥರ ಪೂಜಿಸ್ತೀವಿ. ಡಾಕ್ಟರ್ ರಾಜ್ ಅಂಥವರು ಮತ್ತೆ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ಬರೋಕ್ಕೆ ಸಾಧ್ಯವೇ ಇಲ್ಲ. ಅವರು ಮನಸ್ಸು ಮಾಡಿದರೆ ಹೆಂಗೆಲ್ಲ ಇರ್ಬೋದಾಗಿತ್ತು ಗೊತ್ತಾ?
ನಾರ್ಮಲ್ ಆಗಿರೋರು. ನಾನು ಸಿಕ್ಕಾಪಟ್ಟೆ ರಾಜ್ಕುಮಾರ್ ಸರ್ನನ್ನು ಭೇಟಿ ಮಾಡಿದ್ದೀನಿ, ಪುನೀತ್ ಸರ್ನನ್ನು ಭೇಟಿ ಮಾಡಿದ್ದೀನಿ. ಅವರು ನೋಡಿದ್ರೆ ಇಡೀ ಇಂಡಿಯಾಗೇನೆ, ಇಡೀ ಭಾರತಕ್ಕೇನೆ, ಭಾರತ ಅಲ್ಲ ಇಡೀ ವಿಶ್ವಕ್ಕೇನೆ ಪುನೀತ್ ರಾಜ್ಕುಮಾರ್ ಥರ ಒಬ್ಬ ಹೀರೋ ಸಮ ಆಗೋಕ್ಕೆ ಸಾಧ್ಯ ಇಲ್ಲ, ಸಮ ಆಗೋಕ್ಕೆ ಸಾಧ್ಯ ಇಲ್ಲ. ರಾಜ್ಕುಮಾರ್ ಏನು ಇತಿಹಾಸ ಇದೆ ಗೊತ್ತಾ, ಅಂಬರೀಷ್ ಅವರು ಇತಿಹಾಸ ಇದೆ. ಆ ಅಂಬರೀಷ್ ಅವರು ಹೊರಟೇನೆ, ಅಂಬರೀಷ್ ಅವರು ಹೊರಟೆ ಬಾರ್ಲಾ ಹೋಗ್ಲಾ, ಅದು ಮಂಡ್ಯ ಭಾಷೆ ಅದು. ಸರ್ ಇವಾಗ ಇವಾಗ ಅಂದ್ರೆ ಇವಾಗ ಕಂಪೇರ್ ಮಾಡ್ಕೊಳ್ತಾರಲ್ಲ ಸರ್, ನಮ್ಮ ದರ್ಶನ್ ರವರು ಪುನೀತ್ ರಾಜ್ಕುಮಾರ್ ಅವ್ರನ್ನ ಕೂಡ ಕಂಪೇರ್ ಮಾಡ್ಕೊಂಡು ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನಾನು ಬಂದು ಪುನೀತ್ ರಾಜ್ಕುಮಾರ್ ಬಗ್ಗೆ ಮಾತಾಡಬಲ್ಲೆ, ನಾನು ಬೇಕಾದ್ರೆ ದರ್ಶನ್ ಒಳ್ಳೆಯವರು ಅಂತಾನೂ ಹೇಳಲ್ಲ, ಕೆಟ್ಟವ್ರು ಅಂತಾನು ಹೇಳಲ್ಲ. ನಮ್ಮ ದೇವರು ಪುನೀತ್ ರಾಜ್ಕುಮಾರ್, ನಮ್ಮ ದೇವರು ಪುನೀತ್ ರಾಜ್ಕುಮಾರು, ರಾಜ್ಕುಮಾರು ಎಕ್ಸೆಟ್ರಾ ಎಕ್ಸೆಟ್ರಾ ಇನ್ನೂ ತುಂಬ ಇದ್ದಾರೆ. ಆದರೆ ಸರ್ ಇವಾಗ ದರ್ಶನ್ ರವರು ಕೊಲೆ ಮಾಡೋಕ್ಕೆ 30 ಲಕ್ಷ ಅಂದರೆ ಒಬ್ಬೊಬ್ಬರೇ ತಲಾ 5 ಲಕ್ಷ ಅನ್ನೋ ಥರ ಮಾತನಾಡಿದಾರಂತೆ, ಅದ್ರ ಬಗ್ಗೆ? ಅಲ್ಲ ಮೇಡಮ್, ಈಗ ದುಡ್ಡಿಂದ ಎಲ್ಲ ಸಾಲು ಮಾಡಿಬಿಡ್ಬೋದು ಅನ್ನಂಗಿದ್ರೆ ಅದನ್ನೇ ನಾನು ನಿಮ್ಗೆ ಹೇಳಿದೆ, ಸಂವಿಧಾನ ಕಾನೂನು ಅಧಿಕಾರಿಗಳು ದಕ್ಷತೆ ಅವರೆಲ್ಲ ಬಡವರು ಸರ್, ಅಂದ್ರೆ 5 ಲಕ್ಷ ಸೊ ಬಡವ್ರನ್ನ ಅವ್ರು ಎಷ್ಟು ಯೂಸ್ ಮಾಡ್ಕೊಂಡಿದ್ದಾರೆ ಅಲ್ಲ ನಮ್ಮ ದರ್ಶನ್ ಅವರು ಯೂಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಏನೂ ಇಲ್ಲ ಬಿಡಿ, ಎಲ್ಲ ಇವಾಗ ಅವರು ಹಿಂದೆ ಫಾಲೋವರ್ಸು ಅಂದರೆ ಅವರೇ ಜೊತೆಲಿ ಹೋಗಿದ್ದಾರಲ್ವಾ, ಅವ್ರು ಏನೋ ಒಂದು ಆಗುತ್ತೆ ಅದು. ನಾನು ಅದಕ್ಕೆ ನಿಮ್ಗೆ ಮೊದಲೇ ಸ್ಟೇಟ್ಮೆಂಟ್ ಕೊಟ್ಟೆ ನಿಮಗೆ, ನಾವು ಅವ್ರ ಅಪರಾಧಿ ಅಂತಲೂ ಹೇಳೋಕ್ಕಾಗಲ್ಲ, ನಿರಪರಾಧಿ ಅಂತಲೂ ಹೇಳೋಕ್ಕಾಗಲ್ಲ. ಕಾನೂನು ಇವತ್ತಲ್ಲ ನಾಳೆ ಬರುತ್ತೆ, ಸ್ಟೇಟ್ಮೆಂಟ್ ಬಂದೇ ಬರುತ್ತೆ, ಅವಾಗ ಸ್ಪಷ್ಟವಾಗಿ ಹೇಳ್ಬೋದು ನಾವು. ಏನೂ ಇಲ್ಲ, ಯಾವ ಅಂಜರಿಕೆ ಇಲ್ಲ, ಭಯ ಇಲ್ಲ, ಏನೇನೂ ಇಲ್ಲ. ಯಾಕೆಂದ್ರೆ ಕೋರ್ಟೆ ಹೇಳಿದ್ಮೇಲೆ ಇನ್ನೇನು ಮಾಡ್ತೀರಾ? ಸರ್ ಅಂದರೆ ಇವಾಗ ಉಚ್ಚ ಅಭಿಮಾನಿಗಳು ಸರ್, ಅಂದರೆ ದರ್ಶನ್ ಅಂತಂದ್ರೆ ಏನು ಮಾಡೋಕ್ಕೂ ಸಿದ್ಧ ಆಗಿಬಿಟ್ಟಿರ್ತಾರೆ ಇವಾಗ ಅವರು. ಅವ್ರಿಗೆ ನಾವು ಅದನ್ನೇ ಹೇಳಿದ್ದು, ಇನ್ನೊಬ್ಬರಿಗೆ ಬಂದು ನಾವು ಹೇಳೋಕ್ಕೆ ನಮ್ಗೆ ಅರ್ಹತೆ ಇಲ್ಲ, ಅದು ಅವರು ವೈಯಕ್ತಿಕ. ನಾನು ದುಡಿತೀನಿ, ನಾನು ಹೋಯ್ತೀನಿ, ನಾನು ಮಾಡ್ತೀನಿ, ನನಗೆ ನನ್ನ ಇಷ್ಟ, ನೀನು ಇಲ್ಲ ಅಂತ ಹೇಳ್ತಾರೆ. ನಾವೇನು ಗೊತ್ತ, ನಾವು ಯಾರು ಪೂಜಿಸ್ತೀವೋ ಅವ್ರನ್ನ ಪೂಜೆ ಮಾಡ್ಕೊಬೇಕು. ಅವ್ರ ಬಗ್ಗೆ ನಾನು ಅದೇ ಒಳ್ಳೆಯದು ಅವ್ರಿಗೆ ಮಾಡಿಲ್ಲ ಅಂದ್ರೂ ಕೆಟ್ಟದ್ದು ಮಾಡಬಾರ್ದು ಅಂತ ಭಾವನೆ ಇರೋರು ನಾವು. ಅಂಥ ಭಾವನೆ ಇರೋರನ್ನ ಬಂದು ಅವ್ರು ಮಾಡಿದ ತಪ್ಪು ತಪ್ಪಿಲ್ಲ ಅದು ಹೇಳೋಕ್ಕಾಗಲ್ಲ. ಆದರೆ ಪುನೀತ್ ರಾಜ್ಕುಮಾರ್ ಥರ, ರಾಜ್ಕುಮಾರ್ ಥರ ಇನ್ನೊಂದು ಜನ್ಮ ಎತ್ತಿದ್ರು ಕನ್ನಡ ಚಿತ್ರರಂಗದಲ್ಲಿ, ಭಾರತೀಯ ಚಿತ್ರರಂಗದಲ್ಲಿ ಯಾರೂ ಬರಲ್ಲ. ಇತಿಹಾಸದಲ್ಲಿ ನೋ ಹಿಸ್ಟ್ರಿ ಕ್ರಿಯೇಟ್ಸ್ ಎನಿಬಡಿ ಆಫ್ ದಟ್, ಓನ್ಲಿ ರಾಜ್, ಓನ್ಲಿ ಪುನೀತ್. ಜೈ ರಾಜಣ್ಣ, ಜೈ ಪುನೀತ್ ರಾಜ್ಕುಮಾರ್, ಭಾರಿ ಮಾದರಿ ಅವರು. ಅವ್ರ ಥರ ಎಲ್ಲ ಬಂದು ಬೇಡಬೇಕು ಅಂಥವ್ರನ್ನ ತಿರ್ಗಕ್ಕೆ ಕಳಿಸ್ಕೊಡಿ, ಪುನೀತ್ ರಾಜ್ಕುಮಾರ್ ಅಂತವ್ನ ಕಳಿಸ್ಕೊಡಿ ಭೂಮಿಗೆ, ಕಳಿಸ್ಕೊಡಿ ಅಮ್ಮ, ಕಳಿಸ್ಕೊಡಿ ಅಪ್ಪ, ಕಳಿಸ್ಕೊಡಿ ಅಂತ ಕೇಳಬೇಕು, ದೇವ್ರನ್ನ ಕೇಳಬೇಕು. ಸಿಗಲ್ಲ ಆದರೂ ಭಾರಿ ಇತಿಹಾಸ. ಎಸ್ ಸರ್, ಥ್ಯಾಂಕ್ ಯು ಸರ್.